ಧನಸ್ಸು ರಾಶಿ ಬೇರೆಯವರ ವಿಚಾರಕ್ಕೆ ತಲೆ ಹಾಕ್ತೀರಿ ಮೂಗು ತೋರಿಸ್ತೀರಿ ಅವಮಾನ ಮಾಡ್ಕೊಳ್ತೀರಿ ಈ ವಿಚಾರವನ್ನು ಹಲವಾರು ಬಾರಿ ನಾನು ಹೇಳಿದ್ದೇನೆ ಆದರೂ ಕೂಡ ತಿದ್ದುಗೊಳ್ಳೋದಿಲ್ಲ ನಾನಿರುವುದೇ ಹೀಗೆ ಅಂತಾದರೆ ಅವಮಾನವನ್ನು ಪಟ್ಕೊಳ್ತೀರಿ ಮರ್ಯಾದೆ ಹೋಗುತ್ತೆ ಇದನ್ನು ಅನುಭವಿಸ್ತೀರಿ ಇದು ನಿಮ್ಮ ಅನುಭವಕ್ಕೆ ಬರುತ್ತೆ ಹೊಸ ಸಂಬಂಧದ ವಿಚಾರ ಚರ್ಚೆಯಾಗುತ್ತೆ ಮದುವೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ವಿಚಾರ ಒಂದಷ್ಟು ಚರ್ಚೆ ಆಗುತ್ತೆ ನಿಮ್ಮದೇ ಆದಂತಹ ಅಭಿಪ್ರಾಯವನ್ನು ತಿಳಿಸ್ತೀರಿ ಕೊನೆಗೆ ನಿಮ್ಮ ಅಭಿಪ್ರಾಯ ಯಾವ ಬೆಲೆಯನ್ನು ಕೂಡ ಪಡ್ಕೊಳ್ಳೋದಿಲ್ಲ ನೀವು ತಟಸ್ಥವಾಗಿದ್ದರೆ ತಟಸ್ಥ ನೀತಿಯನ್ನು ಅನುಸರಿಸಿದರೆ ನಿಮಗೆ ಬೆಲೆ ಜಾಸ್ತಿ ಗೌರವ ಜಾಸ್ತಿ ನಿಮ್ಮನ್ನು ಕೇಳ್ತಾರೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳೋದಕ್ಕೆ ಮುಂಚೆಯೇ ನೀವು ನಿಮ್ಗೆ ಅನಿಸಿದ್ದನ್ನು ತೋಚಿದ್ದನ್ನು ಹೇಳಿದರೆ ನಿಮಗೆ ಬೆಲೆ ಇಲ್ಲದೇ ಇರತಕ್ಕಂಥದ್ದು ಕೆಲವು ವಿಚಾರದಲ್ಲಿ ಮನೆಯವರು ನಿಮ್ಮನ್ನು ಮನೆಯಲ್ಲಿ ಪರಿಗಣಿಸೋದೇ ಇಲ್ಲ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಬಹಳ ನಿಕೃಷ್ಟವಾಗಿ ನೋಡ್ತಾರೆ ಕಾರಣ ನೀವೇ ಮಾಡಿಕೊಳ್ಳುವಂಥದ್ದು ಅಂದರೆ ಯಾವ ಮಾತನ್ನು ಹೇಗೆ ಆಡಬೇಕು ಆ ಮಾತಿನ ತೂಕ ಏನು ಯಾವ ಸಂದರ್ಭದಲ್ಲಿ ನಾನು ಮಾತುಗಳನ್ನು ಆಡಬೇಕು ಯಾವಾಗ ಮಾತನ್ನು ಆಡಬಾರ್ದು ಅಂತಕ್ಕಂತಹ ವಿವೇಚನೆ ಬಹಳ ಮುಖ್ಯವಾಗುತ್ತೆ ಅದನ್ನು ಗಮನಿಸದಿಲ್ಲ ಅಂತಾದಾಗ ತಾತ್ಸಾರ ಮಾಡಿ ಕೈ ಬಿಡುವಂಥದ್ದು ನಡೆಯುತ್ತೆ ಮಹಿಳೆಯರು ಸೌಂದರ್ಯವರ್ಧಕ ವಸ್ತುಗಳ ಖರೀದಿಯಲ್ಲಿ ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದು ನಿಮಗೆ ಬೇಕಾದಂತಹ ಯಾವುದೋ ಆಸಕ್ತಿಯನ್ನು ಅಥವಾ ಆಸೆಯನ್ನು ಉಂಟು ಮಾಡತಕ್ಕಂತಹ ವಸ್ತುಗಳ ಖರೀದಿಯಲ್ಲಿ ನಿಮ್ಮ ಮನಸ್ಸಿರುತ್ತೆ ನಿಮ್ಮ ಕೆಲಸ ಅಥವಾ ಒತ್ತಡ ಇದನ್ನು ಬೇರೆಯವರ ಮೇಲೆ ಹೊರಿಸಬೇಡಿ ನಿಮ್ಮ ಕೆಲಸದ ಒತ್ತಡದಿಂದ ಬೇರೆಯವರನ್ನು ನಿಕೃಷ್ಟವಾಗಿ ಕಾಣ್ತಕ್ಕಂಥದ್ದು ಅವರನ್ನ ಏನೋ ಬೈತಕ್ಕಂಥದ್ದು ಅಥವಾ ಅವರಿಗೆ ಅವಮಾನ ಮಾಡುವಂಥದ್ದು ಯಾವ ಕೆಲಸವೂ ಬೇಡ ಅದೆಲ್ಲ ನಿಮಗೆ ಹಿಂದಿರುಗುವಂಥದ್ದಾಗತ್ತೆ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಇಲ್ಲದೇ ಇದ್ದರೆ ಮಕ್ಕಳಿಂದಲೂ ಕೂಡ ತೊಂದರೆ ಆಗ್ತಕ್ಕಂಥದ್ದಾಗತ್ತೆ ಮನೋಭವನನ್ನು ಉಪಾಸನೆ ಮಾಡಿ ನಿಮಗಿರತಕ್ಕಂತಹ ಗೊಂದಲಗಳೆಲ್ಲ ನಿವಾರಣೆಯಾಗಿ ಶುಭವಾಗಿ ಮಕರ ರಾಶಿ ನೀವೆಷ್ಟು ನಯ ವಿನಯದಿಂದ ನಡ್ಕೊಳ್ತೀರೋ ಅಷ್ಟು ನಿಮಗೆ ಗೌರವ ಸಂದಾಯವಾಗುತ್ತೆ ನೀವು ವಿರುದ್ಧವಾಗಿ ನಡ್ಕೊಂಡ್ರೆ ಒರಟಾಗಿ ನಡ್ಕೊಂಡ್ರೆ ನಿಮಗೆ ಅಗೌರವವಾಗುತ್ತೆ ಯಾವುದು ಬೇಕು ಆಯ್ಕೆ ನಿಮ್ಮದೇ ಇರುತ್ತೆ ಅದನ್ನು ಸರಿಯಾಗಿ ನಿರ್ಧಾರ ಮಾಡಬಹುದು ಸಾಯಂಕಾಲದ ಚರ್ಚೆ ನಿಮಗೆ ಯಾವ ರೀತಿಯ ಅನುಕೂಲಕರವಾಗಿರುವುದಿಲ್ಲ ಸಾಯಂಕಾಲದಲ್ಲಿ ಎಲ್ಲರೂ ಕೂಡ ಸೇರಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡುವಂತಹ ಸಂದರ್ಭ ಕೌಟುಂಬಿಕವಾಗಿ ಇರುತ್ತೆ ಆದರೆ ನಿಮ್ಮ ಪರವಾಗಿ ಯಾವ ವಿಷಯವೂ ಇರುವುದಿಲ್ಲ ಅದರಿಂದ ಪ್ರಯೋಜನವೂ ಕೂಡ ಆಗದೇ ಇರತಕ್ಕಂಥದ್ದಾಗತ್ತೆ ದಿನದ ಆರಂಭದಲ್ಲಿ ನಿಮಗೆ ತೊಂದರೆ ಅಥವಾ ಬೇಸರ ಅಂತಕ್ಕಂತಹ ಸೂಚನೆ ಇದೆ ಬೆಳಗ್ಗೆ ಎದ್ದ ತಕ್ಷಣವೇ ಏನೋ ಅಶುಭ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ ಆದರೂ ಕೂಡ ಅದನ್ನು ತಾತ್ಸಾರ ಮಾಡ್ತೀರಿ ತೊಂದರೆಯನ್ನು ಅನುಭವಿಸುವೇಬೇಕಾದಂಥದ್ದು ಆಗತ್ತೆ ನಿಮ್ಮ ಮನಸ್ಸು ಅಧೈರ್ಯದಿಂದ ಕೂಡಿರುತ್ತೆ ಧೈರ್ಯ ಇರುವುದಿಲ್ಲ ಯಾವಾಗ ಆತ್ಮಸ್ಥೈರ್ಯ ಅಥವಾ ಸ್ವಂತ ಬುದ್ಧಿ ಜಾಣ್ಮೆ ಆ ಧೈರ್ಯಗಳು ಇರುವುದಿಲ್ಲ ಆತ್ಮವಿಶ್ವಾಸ ಇರೋದಿಲ್ಲ ಯಾವ ಕೆಲಸಕ್ಕೂ ಕೂಡ ಮುಂದಾಗಲಿಕ್ಕೆ ಹೆಜ್ಜೆ ನೀಡಲಿಕ್ಕೆ ಮನಸ್ಸು ಬರದೇ ಇರತಕ್ಕಂಥದ್ದಾಗತ್ತೆ ಸ್ಥಿರ ಮನಸ್ಸಿಗೆ ಅನೇಕ ವಿಚಾರಗಳು ಅನೇಕ ಗೊಂದಲಗಳು ನಿಮಗೆ ಕಾಡುವಂಥದ್ದಾಗತ್ತೆ ಆದ್ದರಿಂದ ಮನಸ್ಸನ್ನು ಕೂಡ ಕೇಂದ್ರೀಕರಣ ಮಾಡೋದಕ್ಕೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥದ್ದಾಗತ್ತೆ ಜೊತೆಗಿದ್ದ ಸ್ನೇಹಿತರು ಕೂಡ ನಿಮ್ಮ ಸ್ವಭಾವವನ್ನು ನೋಡಿ ದೂರ ಆಗ್ತಾರೆ ಇವರ ಸಹವಾಸನೇ ಬೇಡ ಅಂತಕ್ಕಂತಹ ನಿರ್ಧಾರಕ್ಕೆ ಅವರು ಬರ್ತಾರೆ ಆ ರೀತಿ ನೀವು ನೆಡ್ಕೊಳ್ತೀರಿ ಅದನ್ನು ಬದಲಾವಣೆ ಮಾಡಿಕೊಳ್ಬೇಕು ಧನಾತ್ಮಕವಾದಂತಹ ಬದಲಾವಣೆಯಿಂದ ಎಲ್ಲರೂ ಕೂಡ ನಿಮ್ಮತ್ತ ನೋಡುವ ಹಾಗೆ ನಿಮ್ಮ ಸೆಳೆತಕ್ಕೆ ಒಳಪಡುವ ಹಾಗೆ ಇರಬೇಕಾದಂಥದ್ದು ಅದು ನಿಮ್ಮ ಕೈಯಿಂದ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಆತ್ಮೀಯರೆಲ್ಲ ದೂರವಾಗ್ತಾ ಇರತಕ್ಕಂತಹ ಅನುಭವವಾಗುತ್ತೆ ಭಗವದ್ಗೀತಾ ಶ್ಲೋಕವನ್ನು ಪಠನೆ ಮಾಡಿ ಭಗವದ್ಗೀತೆ ಹದಿನೆಂಟು ಅಧ್ಯಾಯದ ಇದೆ ಏಳುನೂರು ಶ್ಲೋಕಗಳ ಸಂಗ್ರಹ ಅದು ಪೂರ್ಣವಾಗಿ ಪಠನೆ ಮಾಡಿದರೆ ಬಹಳ ಶ್ರೇಯಸ್ಸು ಆದರೆ ಆಗಲಿಲ್ಲ ಆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವನ್ನಾದರೂ ಕಲ್ತುಕೊಂಡು ನೀವು ಅದನ್ನು ಪಾರಾಯಣ ಮಾಡಿದರೆ ಪಠನೆ ಮಾಡಿದರೆ ಶುಭ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಹೆಚ್ಚಿನ ಅಥವಾ ಒಳ್ಳೆಯ ಪ್ರಭಾವವನ್ನು ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ ಶುಭವಾಗಿ ಕುಂಭರಾಶಿ ಇವತ್ತು ಸಹೋದರರಿಂದ ಭಿನ್ನಾಭಿಪ್ರಾಯದ ಮಾತು ಅಣ್ಣ ತಮ್ಮಂದರಲ್ಲಿ ಅಕ್ಕ ತಂಗಿಯರಲ್ಲಿ ಹೊಂದಾಣಿಕೆಯ ಮಾತು ಅಂತಕ್ಕಂಥದ್ದು ದೂರವಾಗುತ್ತೆ ವ್ಯಾವಹಾರಿಕವಾಗಿ ಬಂಧುತ್ವ ತಮ್ಮ ಬೆಸುಗೆಯನ್ನು ಬಿಡ್ತಕ್ಕಂಥದ್ದಾಗತ್ತೆ ವ್ಯಾವಹಾರಿಕವಾದಂತಹ ದೃಷ್ಟಿಯಿಂದ ಅಣ್ಣ ತಮ್ಮಂದರು ಬೇರೆಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣತಕ್ಕಂಥದ್ದಾಗತ್ತೆ ಅನಗತ್ಯವಾದಂತಹ ವಸ್ತು ಅನಗತ್ಯವಾದಂತಹ ವಿಚಾರಕ್ಕೆ ಜಗಳ ಆಗತ್ತೆ ಯಾವ ವಸ್ತು ಬೇಡವಾಗಿರುತ್ತೋ ಯಾವ ವಿಷಯ ಬೇಡವಾಗಿರುತ್ತೋ ಅದಕ್ಕೋಸ್ಕರವಾಗಿಯೇ ಜಗಳವಾಗ್ತಕ್ಕಂಥದ್ದು ಪ್ರಯೋಜನ ಏನು ಯಾರಿಗೂ ಕೂಡ ಪ್ರಯೋಜನವಿಲ್ಲ ಜಗಳವಾಡಿದ್ದೇ ಲಾಭ ಆ ರೀತಿಯಲ್ಲಿ ದಿನವನ್ನು ಕಳೀಬೇಕಾಗತ್ತೆ ದೀರ್ಘಕಾಲದ ತೊಂದರೆ ಇರತಕ್ಕಂಥವ್ರಿಗೆ ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥದ್ದಿದೆ ಬಹಳ ದಿವಸಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದು ಹಾಸಿಗೆಯನ್ನು ಹಿಡಿದಿದ್ದರೆ ಈ ದಿವಸ ಏನೋ ಒಂದು ರೀತಿಯ ಧನಾತ್ಮಕವಾದಂತಹ ಬದಲಾವಣೆ ಬದುಕಿನಲ್ಲಿ ಒಂದು ಉತ್ಸಾಹ ಇನ್ನೊಂದಷ್ಟು ದಿವಸ ಬದುಕಬೇಕು ಅಂತಕ್ಕಂತಹ ಭಾವನೆ ನಿರಾಶಾ ಭಾವನೆಗಳು ದೂರವಾಗ್ತಕ್ಕಂಥದ್ದು ಈ ರೀತಿ ಎಲ್ಲ ಅನುಭವಕ್ಕೆ ಬರ್ತಕ್ಕಂಥದ್ದಾಗತ್ತೆ ನಿಮ್ಮ ಮಂಡು ಸ್ವಭಾವವನ್ನು ಬದಲಾಯಿಸ್ಕೊಳ್ಳಿಕ್ಕೆ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಇದು ಸುಸಮಯ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಬದಲಾವಣೆಯನ್ನು ತಂದುಕೊಳ್ಳಿ ಸಮಾಜದಲ್ಲಿ ಮನೆಯಲ್ಲಿ ನಿಮಗೆ ಸಿಕ್ಕಬೇಕಾದಂತಹ ನೈಜವಾದಂತಹ ಮೌಲ್ಯ ಖಂಡಿತವಾಗಿ ಸಿಕ್ಕುತ್ತೆ ಅವಕಾಶ ಇದೆ ಆ ಪ್ರಯತ್ನದಲ್ಲಿ ನೀವಿರಬೇಕಾದಂಥದ್ದು ಮುಖ್ಯವಾಗುತ್ತೆ ಕುಟುಂಬದ ಮೂಲವನ್ನು ಸರಿಯಾಗಿ ಗುರುತಿಸಿ ಹುಡುಕಿ ಅದನ್ನು ಸರಿಪಡಿಸ್ಕೊಳ್ಳಿ ನಿಮ್ಮ ಕುಟುಂಬದ ಮೂಲವೇ ನಿಮಗೆ ಗೊತ್ತಿಲ್ಲ ಅಂತಾದರೆ ಇದು ಬಹಳ ಆಶ್ಚರ್ಯಪಡಬೇಕಾದಂತಹದ್ದು ಏನೋ ಒಂದು ರೀತಿಯ ಅವಮಾನವಾಗ್ತಕ್ಕಂಥದ್ದು ಅದರ ಬಗ್ಗೆ ಸರಿಯಾದಂತಹ ಮಾಹಿತಿಯನ್ನು ಕಲೆ ಹಾಕಿ ಸತ್ಯಕ್ಕೆ ಹತ್ತಿರವಾಗಿರತಕ್ಕಂತಹ ಉತ್ತಮವಾದಂತಹ ಚರ್ಚೆ ಉಪಯುಕ್ತವಾದಂತಹ ಚರ್ಚೆ ನಡೀಬಹುದು ಅದು ನಿಮಗೆಲ್ಲ ರೀತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಒಂದು ರೀತಿಯ ದಾರಿದೀಪವಾಗುತ್ತೆ ಅದನ್ನು ಅನುಸರಿಸತಕ್ಕಂತಹದ್ದು ಒಳ್ಳೆಯದು ಸಾಲಿಗ್ರಾಮ ರೂಪಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಪಾಪಾಪಹಾರಿ ಮಹಾವಿಷ್ಣು ನಿಮ್ಮೆಲ್ಲ ಸಂಕಷ್ಟಗಳನ್ನು ದೂರ ಮಾಡಲಿ ಸುಖವನ್ನು ತಂದುಕೊಡಲಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಕುಟುಂಬದಲ್ಲಿ ಏನೋ ಅಶಾಂತಿಯ ವಾತಾವರಣ ಸಮಾಧಾನ ಇಲ್ಲ ಶಾಂತಿ ಇಲ್ಲ ಸಂತೋಷವೂ ಇಲ್ಲ ಏನೋ ಒಂದು ರೀತಿಯ ಬೇಸರ ಆಗ್ತಾ ಇರತಕ್ಕಂತಹ ಸಮಯ ಆತುರವಾದಂತಹ ಮಾತು ತೊಂದರೆಗೆ ಅವಕಾಶ ಮಾಡಿಕೊಡುತ್ತೆ ಯಾವುದೋ ಮಾತಿನ ಭರದಲ್ಲಿ ನಿಮ್ಮ ಬಾಯಿಂದ ಬರಬಾರ್ದಂತಹ ಮಾತುಗಳನ್ನು ಆಡ್ತೀರಿ ಅದು ನಿಮಗೆ ತೊಂದರೆಯನ್ನು ಮಾಡುತ್ತೆ ಮಾತಿನ ಬಗ್ಗೆ ಹಿಡ್ತಾ ಇಲ್ಲ ಅಂತಾದಾಗ ಈ ರೀತಿ ಎಲ್ಲ ತೊಂದರೆಗಳಾಗತ್ತೆ ಮಾತೇ ಮುತ್ತು ಸರಿಯಾಗಿ ಆಡಿದರೆ ಇಲ್ಲದಿದ್ದರೆ ಮಾತೇ ಮೃತ್ಯು ಮಾತನ್ನು ಸರಿಯಾಗಿ ಆಡಲಿಲ್ಲ ಅದೇ ನಮಗೆ ಮೃತ್ಯುವಾಗತ್ತೆ ಅದು ನಿಮಗೆ ಸರಿಯಾಗಿ ಜ್ಞಾಪಕ ಇರಬೇಕಾಗತ್ತೆ ನಕಾರಾತ್ಮಕವಾದಂತಹ ವಿಚಾರಗಳಿಗೆ ಸಮಯವನ್ನು ವ್ಯರ್ಥ ಮಾಡ್ತೀರಿ ಯಾವ ವಿಷಯದಿಂದ ಏನೂ ಪ್ರಯೋಜನ ಆಗೋದಿಲ್ವೋ ಅಂತಹ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತೀರಿ ಸಮಯವನ್ನು ಕಳ್ಕೊಳ್ತಾ ಹೋಗ್ತೀರಿ ಅದು ಪ್ರಯೋಜನಕ್ಕೆ ಬರೋದಿಲ್ಲ ವಸ್ತುವಿನ ಖರೀದಿಯಲ್ಲಿ ಚರ್ಚೆ ಮಾಡ್ತೀರಿ ಅವಮಾನವಾಗುತ್ತೆ ಜಗಳ ಆಗತ್ತೆ ಹಾಗಾಗಿ ಆ ವಸ್ತುವನ್ನು ಖರೀದಿಯೂ ಮಾಡೋದಿಲ್ಲ ಅದರ ಬಗ್ಗೆ ಚರ್ಚೆ ಮಾಡೋದನ್ನು ನಿಲ್ಲಿಸೋದಿಲ್ಲ ಅವಮಾನವನ್ನು ತಪ್ಪಿಸ್ಕೊಳ್ಳೋದಿಲ್ಲ ಸುಮ್ಮನೆ ಹಣವನ್ನು ಕೂಡ ಖರ್ಚು ಮಾಡಿಕೊಳ್ತೀರಿ ವ್ಯರ್ಥವಾಗುತ್ತೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹಿನ್ನಡೆಯಾಗತ್ತೆ ತಮ್ಮ ವಿದ್ಯಾ ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನ ಏನಿದೆ ಈ ದಿವಸ ಅದು ವಿಫಲವಾಗ್ತಕ್ಕಂಥದ್ದು ವ್ಯರ್ಥವಾಗ್ತಕ್ಕಂಥದ್ದಾಗತ್ತೆ ಅನಾನುಕೂಲ ನಿಮಗೆ ಅಲ್ಲಿ ಕಾಣ್ತಾ ಇರುತ್ತೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಸಂಬಂಧಪಟ್ಟಂಥವರ ಸಂಪರ್ಕದಲ್ಲಿ ನೀವಿದ್ದರೆ ನಿಮ್ಮ ವಿದ್ಯಾಕ್ಷೇತ್ರಕ್ಕೆ ಆಗತಕ್ಕಂತಹ ತೊಂದರೆ ಏನಿದೆ ಅದು ದೂರವಾಗತಕ್ಕಂಥದ್ದಾಗತ್ತೆ ಬೇರೆಯವರನ್ನು ಯಾವಾಗಲೂ ಕೂಡ ಮಾತಿನಿಂದ ಅವಮಾನ ಮಾಡ್ತಕ್ಕಂತಹ ಸ್ವಭಾವ ಏನಿದೆ ಕೆಟ್ಟ ಸ್ವಭಾವ ಏನಿದೆ ಅದನ್ನು ನೀವು ಬಿಡಬೇಕು ದೂರ ಮಾಡಿಕೊಳ್ಬೇಕು ಇಲ್ಲ ಅಂತಾದರೆ ನಿಮಗೂ ಕೂಡ ಅದೇ ರೀತಿಯಲ್ಲಿ ಅವಮಾನಗಳು ಆಗಬಹುದು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಅನಾನುಕೂಲ ಇದ್ದರೆ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಶುಭವಾಗಿ